Hi friends, Simple Veg Recipes channel ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಆಲೂಗಡ್ಡೆನ ಉಪಯೋಗಿಸಿಕೊಂಡು ಹೇಗೆ ರುಚಿಕರವಾದಂತಹ ಪೂರಿ ಮಾಡೋದು ಅಂತ ಹೇಳಿ. ಇದು ನೋಡೋದಕ್ಕೂ ಕೂಡ ತುಂಬಾ ಕಲರ್ಫುಲ್ ಆಗಿರುತ್ತೆ, ಜೊತೆಗೆ ಟೇಸ್ಟ್ ಕೂಡ ಅಷ್ಟೇ. ಮಾಮೂಲಿ ಪೂರಿಗಿಂತನೂ ಕೂಡ ಇದು ತುಂಬಾನೇ ಟೇಸ್ಟ್ ಆಗಿರುತ್ತೆ, ಮತ್ತೆ ಮಾಡಿ ಸ್ವಲ್ಪ ಹೊತ್ತು ಇಟ್ಟರೂ ಕೂಡ ಈ ಉಬ್ಬಿರುವಂತಹ ಪೂರಿ ಹಾಗೆ ಇರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನೋಡಿ, ಎರಡು ಬೇಯಿಸಿರೋಂತಹ ಆಲೂಗಡ್ಡೆನ ತಗೊಂಡಿದ್ದೀನಿ ನಾನು. ಈಗ ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಈಗ ನೋಡಿ ಸಿಪ್ಪೆ ತೆಗೆದಾಗಿದೆ. ಈಗ ಇದನ್ನ ತುರಿದ್ಕೊಳ್ಬೇಕು, ಇಲ್ಲ ಅಂದ್ರೆ ಸ್ಮ್ಯಾಷರ್ ಇದ್ರೆ ಸ್ಮ್ಯಾಶ್ ಮಾಡಿಕೊಂಡು ಕೂಡ ಒಟ್ಟು ಸ್ವಲ್ಪ ಕೂಡ ಗಂಟಿರಬಾರ್ದು. ಆ ರೀತಿ ನಾವು ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ತುರಿದ್ರೆ ಈಸಿಯಾಗಿ ಸ್ಮ್ಯಾಶ್ ಆಗ್ಬಿಡುತ್ತೆ, ಹಾಗಾಗಿ ನಾನು ಇಲ್ಲಿ ತುರ್ಕೊಳ್ತಾ ಇದ್ದೀನಿ. ಈಗ ತುರ್ದಾಗಿದೆ, ತುರ್ದಾದ್ಮೇಲೆ ಕೂಡ ಅಷ್ಟೇ, ಏನಾರ ಗಂಟಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಕೈಯಲ್ಲೇ ಹಾಗೆ ಸ್ಮ್ಯಾಶ್ ಮಾಡ್ಕೊಂಡ್ರೆ ಗಂಟಿದ್ದೆಲ್ಲ ಒಡ್ಕೊಳ್ಬೇಕೆ, ನೋಡಿಕೊಂಡು ಒಡ್ಕೊಳ್ಬೇಕಾಗತ್ತೆ. ಗಂಟು ಗಂಟಿತ್ತು ಅಂದರೆ ಪೂರಿ ಉಬ್ಬೋದಿಲ್ಲ. ಹಾಗಾಗಿ ನೆಕ್ಸ್ಟ್ ನಾನು ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಒಂದು ಸ್ಪೂನ್ನಷ್ಟು ಓಂ ಕಾಳನ್ನ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ, ಮತ್ತು ಸೋಂಪನ್ನ ಕೂಡ ಹಾಕಿ ಉಪ್ಪು ಹಾಕ್ತಾ ಇದ್ದೀನಿ. ಕಾಲು ಕಪ್ನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಒಂದು ಲೋಟ ಗೋಧಿ ಹಿಟ್ಟಿಗೆ ಕಾಲು ಕಪ್ಪಷ್ಟು ರವೆ ತೊಗೊಳ್ಬೇಕು. ನೆಕ್ಸ್ಟು ಆಮ್ಚೂರು ಪೌಡರ್ ಹಾಕ್ತಾ ಇದ್ದೀನಿ, ಮೆಣಸಿನಕಾಳು ಪುಡಿ ಹಾಕ್ತಾ ಇದ್ದೀನಿ, ಮತ್ತು ಪಾವ್ ಭಾಜಿ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಪಾವ್ ಭಾಜಿ ಮಸಾಲ ಹಾಕೋದ್ರಿಂದ ಪೂರಿ ಟೇಸ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ. ಪಾವ್ ಭಾಜಿ ಮಸಾಲ ಮತ್ತು ಗರಂ ಮಸಾಲ ಎರಡು ಕಾಂಬಿನೇಷನ್ ಕೂಡ ತುಂಬ ಒಳ್ಳೆ ಕಾಂಬಿನೇಷನು. ಇದನ್ನು ಮಿಕ್ಸ್ ಮಾಡದೆ ಹಾಕಿ ಪೂರಿ ನೋಡಿ ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಂತ. ಈಗ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಕಲಿಸ್ತಾ ಹೋಗಬೇಕಾಗತ್ತೆ. ನಾವು ಪೂರಿ ಎಲ್ಲ ಹೇಗೆ ಕಲಿಸ್ತೀವೋ ಅದೇ ಥರ ಕಲಿಸ್ಕೊಳ್ಬೇಕು. ಒಟ್ಟಿಗೆ ಒಂದೇ ಸಲ ನೀರು ಹಾಕಿ ಕಲಿಸ್ಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಬೇಕು. ನಾವಿಷ್ಟೆಲ್ಲ ಐಟಮ್ಸ್ ಹಾಕಿರೋದ್ರಿಂದ ಇದ್ರ ಜೊತೆಗೆ ಸಾಂಬಾರು ಬೇಕು, ಸಾಗು ಬೇಕು ಅಂತ ಏನಿಲ್ಲ. ಮಾಮೂಲಿ ಒಂದು ಕಾಯಿ ಚಟ್ನಿ ಇದ್ದರೆ ಸಾಕು, ಒಳ್ಳೆ ಟೇಸ್ಟ್ ಅನಿಸುತ್ತೆ. ಅಥವಾ ಟೊಮೊಟೊ ಸಾಸ್ ಅಥವಾ ಟೊಮೊಟೊ ಕೆಚಪ್ಗಳ ಜೊತೆ ಕೂಡ ತಿನ್ಬೋದು. ಈಗ ಕಲಿಸಾದ್ಮೇಲೆ ನಾನು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಇದು ತಿಂಡಿ ಮತ್ತೆ ನಾದ್ಕೊಳ್ತಾ ಇದ್ದೀನಿ. ಡ್ರೈ ಆಗಬಾರ್ದು ಹಿಟ್ಟು ಅನ್ನೋ ರೀಸನಿಂದ ನಾನು ಮತ್ತೆ ಮೇಲ್ಗಡೆ ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾದಬೇಕು, ಒಂದು 5 ನಿಮಿಷದಷ್ಟು ನಾದ್ಬಿಟ್ಟು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ರೆಸ್ಟ್ ಆಗಬೇಕು ಇದಕ್ಕೆ. ಅರ್ಧ ಗಂಟೆ ಆಗಿದೆ, ಈಗ ಮತ್ತೆ ಸ್ವಲ್ಪ ನಾದ್ಕೊಳ್ಬೇಕು. ನಾದಿದಷ್ಟು ಪೂರಿ ಚೆನ್ನಾಗಾಗತ್ತೆ. ಈಗ ನೋಡಿ, ಪೂರಿ ಸೈಜಿಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ ಅಷ್ಟು ಹಿಟ್ಟನ್ನ ತಗೊಂಡು ಈ ಥರ ಬಾಲ್ ಥರ ಮಾಡಿಕೊಂಡು ಈ ರೀತಿ ನಾನು ಗೋಧಿ ಹಿಟ್ಟನ್ನೇ ತಗೊಂಡು ಈ ಥರ ಹಿಟ್ಟನ್ನು ಎರಡು ಕಡೆಗೂ ಹಚ್ಕೊಂಡು ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಹಿಟ್ಟು ತಗೊಂಡು ಲಟ್ಟಿಸ್ಕೊಳ್ಬೇಕು. ಆಮೇಲೆ ಹಿಟ್ಟನ್ನೆಲ್ಲ ನೋಡಿ ಲಟ್ಟಿಸಾದ್ಮೇಲೆ ಈ ರೀತಿ ಹಿಟ್ಟನ್ನೆಲ್ಲ ತೆಗೆದು ಈಗ ಕಾದಿರುವಂತಹ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಫುಲ್ ಕರೆಕ್ಟಾಗಿ ಕಾದಿರಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಕರಿತಾ ಇದ್ದೀನಿ. ನೋಡಿ, ಕರಿಬೇಕಾದರೂ ಕೂಡ ಅಷ್ಟೇ ಈ ಮೆಥಡ್ನ ಫಾಲೋ ಮಾಡಿ ಮೇಲ್ಗಡೆ ಎಣ್ಣೆನ ಹಾಕ್ತಾ ಇರಬೇಕು ಪೂರಿಗೆ, ಆವಾಗ ಉಬ್ಬತ್ತೆ ಚೆನ್ನಾಗಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಕೂಡ, ತುಂಬಾ ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ. ಈಗ ನೋಡಿ ಪೂರಿ ರೆಡಿ ಆಯಿತು. ನಾವು ಲಟ್ಟಿಸೋದು ಬೇಡ ಅನ್ನೋದಾದರೆ ಈ ಥರ ಎಣ್ಣೆ ಕವರ್ನ ತಗೊಂಡು ಅದ್ರ ಮೇಲ್ಗಡೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಸವರಿಬಿಟ್ಟು ಈಗ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡ್ ಶೇಪ್ ಮಾಡಿಕೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡಿ ಈಗ ಈ ಥರ ಅದ್ರ ಮೇಲ್ಗಡೆ ಮತ್ತೆ ಮುಚ್ಚಿ ಪ್ರೆಸ್ ಮಾಡಿದ್ರೆ, ಎರಡು ಸಲ ಪ್ರೆಸ್ ಮಾಡಿದ್ರೆ ನೋಡಿ ಇಷ್ಟು ಅಗಲಕ್ಕೆ ಪೂರಿ ಆಗುತ್ತೆ. ಈಗ ಇದನ್ನು ಕಾದಿರೋ ಅಂತಹ ಎಣ್ಣೆಯಲ್ಲಿ ಕರೆದ್ರೆ
ಇದರಲ್ಲಿ ಕೂಡ ಪೂರಿನ ಸುಲಭವಾಗಿ ಮಾಡ್ಕೊಳ್ಬೋದು. ನಾವು ಪ್ರೆಸ್ಸಿಂಗ್ ಮಿಷಿನ್ ಯೂಸ್ ಮಾಡಿ ಪೂರಿ ಮಾಡೋದ್ರಿಂದ ಎಣ್ಣೆ ಅಂದರೆ ಕಪ್ ಕಪ್ ಆಗೋದಿಲ್ಲ, ಅಂದರೆ ಹಿಟ್ಟೆಲ್ಲ ಎಣ್ಣೆ ಒಳಗಡೆ ಬೀಳದೆ ಎಣ್ಣೆ ಚೆನ್ನಾಗೇ ಇರುತ್ತೆ ಎಷ್ಟು ಕರೆದ್ರೂ ಕೂಡ. ಸೊ ಹಾಗಾಗಿ ಪ್ರೆಸ್ಸಿಂಗ್ ಮಿಷಿನ್ ಯೂಸ್ ಮಾಡೋದೇ ಒಳ್ಳೆಯದು. ಈಗ ಪೂರಿ ರೆಡಿಯಾಗಿದೆ. ಇದನ್ನು ನಾವು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ ಇವಾಗ ಪೂರಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈಗ ನಾನು ಇದನ್ನು ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.